ಮಿಸ್ ಮಾಡ್ಕೊಳ್ತೀರಿ ಅನ್ಸುತ್ತೆ ಅವ್ರನ್ನ? ಏನೂ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ರು ಏನೂ ಮಾಡೋಕ್ಕಾಗಲ್ಲ. ಭಾಳ ಕೊನೆಯಲ್ಲಿ ಅವರು ಅನಾರೋಗ್ಯದಲ್ಲಿ ಇದಾಗ್ಬಿಟ್ರು. ಅನಾರೋಗ್ಯವಿದ್ರೂ ಕೆಲಸ ಮಾಡೋರೇ ಬರೋ ಬಂದ್ರೇನು ಸಾಹೇಬ್ರು ಬಂದ್ರಮ್ಮ ಏನು ಮಾಡಿದ್ದೀರಿ ಅಡುಗೆ ಹಿಂಗೆ ಮಾಡಿದ ತಕ್ಷಣ ಕೊಡಿ, ಏನು ಮಾಡಿದ ತಕ್ಷಣ ಕೊಡಿ, ಯಾರು ಹೋಗಿದ್ದು ಜೊತೆಲಿ, ಯಾರು ಬಂದರು, ಎಷ್ಟೊತ್ತಿಗೆ ಹೋಗ್ತಾರೆ ಬೆಳಿಗ್ಗೆ, ಹೋಗ್ತಾರೆ ಬೆಳಿಗ್ಗೆ, ಏನು ತಿಂಡಿ ಮಾಡಿ ತಿಂಡಿ ಕೊಡ್ತೀರಿ? ಪ್ರತಿನಿತ್ಯ ಅವ್ರದ್ದು ಇದೇ ಕೆಲಸ. ಅಲ್ಲಿ ನನ್ನ ಕಾರ್ ಬಂದ ತಕ್ಷಣ ಕಿಟಕಿ ತೆಗೆದು ನೋಡೋರು ಬಂದ್ರಾ, ಸರಿ ಸರಿ ನೋಡಿ ಏನು ಮಾಡಿದಿರಿ ನೋಡಿ. ಎರಡನೇ ತಾಯಿ ಆಗಿದ್ರು ಅನ್ಸುತ್ತೆ ನಿಮಗೆ? ತಾಯಿನೇ, ನನ್ನ ಹೆಂಡತಿಯಲ್ಲ, ಪತ್ನಿ ಅಲ್ಲ, ಒಂದು ರೀತಿ ನನಗೆ ತಾಯಿ ಇದ್ದಂಗೆ. ಏನದು ಏನು ಏನು ಹೇಳಬೇಕು ಅಂದು ಅರ್ಥ ಆಗಲ್ಲ. ಇವತ್ತು ಅವ್ರ ಮನೇಲಿದ್ದರೆ ಅವ್ರ ರೂಮ್ನಲ್ಲಿ ಸುಮಾರೊಂದು 5-6 ಜನ ಯಾವಾಗಲೂ ಇರೋರು, ಕೆಲಸ ಮಾಡೋರಾಗಲಿ, ಅವರ ಆರೋಗ್ಯ ನೋಡ್ಕೊಳ್ಳೋರಾಗಲಿ, ನರ್ಸ್ಗಳಾಗಲಿ, ಯಾವಾಗಲೂ ಇರೋರು. ಇವತ್ತು ಅವ್ರ ರೂಮು ಖಾಲಿ, ಅವ್ರ ರೂಮ್ ಖಾಲಿ. ಅವ್ರ ರೂಮ್ನಲ್ಲಿ ನಾನು ಮನೆಗೆ ಬಂದು ಮೇಲೆ ಒಲಿ ಕೆಳಗತ್ತು ಹೋಗುವಾಗ ಎಡಗಡೆ ಬಂದು ಅವ್ರನ್ನ ನೋಡಿಕೊಂಡು, ಏನು ನೀವು ಹೆಂಗಿದ್ದೀರಿ ಏನು ಅಂತ ಅಂದ್ಬಿಟ್ಟು ನೋಡಿಕೊಂಡು ನಾನು ಮೇಲೆ ಕತ್ತು ಹೋಗೋದು ಯಾವಾಗಲೂ. ಇವತ್ತು ಎಲ್ಲಿ ಅವ್ರನ್ನ ನಾವು ಫೋಟೋ, ಆ ಫೋಟೋ ನೋಡಬೇಕು, ಹತ್ತು ಹೋಗಬೇಕು. ಇವತ್ತಿಲ್ಲ ಅವರು. ಭಾಳ ಹೋರಾಟ ನೋಡಿದ್ದಾರೆ. ಅವ್ರ ಮದುವೆಗೆ ಆ ಕಾಲದಲ್ಲಿ ಒಂದು 25,000 ಜನ ಸೇರಿದ್ರು. ಇಲ್ಲಿ ಲಾಲ್ಬಾಗ್ ಗಾಜು ಮನೆ ಪಕ್ಕದಲ್ಲಿ 25,000 ಜನ ಸೇರಿದ್ರು. ಎಷ್ಟೇ ಜನ ಇದ್ರೂ ಭಾಳ ಸಂಗಾತಿ ಕೇರ್ ಮಾಡೋ ರೀತಿ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಹೋರಾಟಕ್ಕೆ ಹೋಗ್ತೀವೋ, ನಾವು ಯಾವ ಜೈಲಿಗೆ ಹೋಗ್ತೀವೋ, ನಾವು ಎಲ್ಲಿ ಕೂತಿರ್ತೀವೋ, ನಾವು ತಿನ್ನಲ್ವೋ, ನಾವು ತಿಂದವೋ, ನಿದ್ದೆ ಮಾಡಿದ್ರೋ ಇಲ್ವೋ, ಪ್ರತಿ ಕ್ಷಣ ಅವ್ರ ಮನಸ್ಸು ಯಾವಾಗಲೂ ತುಡಿತಾ ಇರುತ್ತೆ. ಏನು ಪಾಪ ಯಾರ ಮುಂದೆ ಹೇಳ್ಕೊಳ್ಳೋಣ ಈಗ? ಪಾಪ ತಾಯಿನ ಮಗಳು ಭಾರಿ ಚೆನ್ನಾಗಿ ನೋಡ್ಕೊಂಡ್ಳು. ಮಗಳು ಅವಳು ಭಾಳ ಪ್ರೀತಿಯಿಂದ ತಾಯಿಯನ್ನು ನೋಡ್ಕೊಂಡ್ಳು. ಅವಳು 2 ಪದವಿ ತಗೊಂಡಿದ್ದಾಳೆ. ಓ ಭಾಳ ಅದ್ಭುತವಾದಂಥ ಮಗಳು ಕಂಡ್ರೆ ಭಾಳ ಪ್ರೀತಿ. ಅವರು ಪಾಪ ಏನೂ ಏನೂ ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗಳು ಈಗ ಏನು ದಿನ ಏನು ಮಾಡೋಣ ನಾವು ಹೇಳಿ. ಈಗ ಅವತ್ತು ನಾನು ವಿಧಾನಸೌಧತ್ರ ವಾಕ್ ಮಾಡ್ತಾಯಿದ್ದೀನಿ, ತಿರುಗಾಡ್ತಾ ಇದ್ದೀನಿ. ಅವರು ಆಸ್ಪತ್ರೆಯಲ್ಲಿದ್ದರು, ಕಾಯಿಲೆ ಆಸ್ಪತ್ರೆಯಲ್ಲಿದ್ದರು. ಅವರು ತೀರ್ಕತ್ತಾರೆ ಅಂತ ಗೊತ್ತಿಲ್ಲ. ವಿಧಾನಸೌಧತ್ರ ವಾಕ್ ಮಾಡ್ತಾಯಿದ್ದೀನಿ. ನಮ್ಮ ಡ್ರೈವರು ಸರ್ರಂತ ಓಡಿ ಬಂದ. ಎಲ್ಲಿದ್ದಾರೆ ಸಾಹೇಬ್ರು ನೋಡಿ. ಏನಪ್ಪ ಸರ್? ಅಮ್ಮವ್ರು ತೀರ್ಕೊಂಬಿಟ್ರಂತೆ. ಅಯ್ಯೋ ಹೋಗ್ಬಿಟ್ರಲ್ಲ. ಯಾರು ನೋಡೋರು ಯಾರು, ನನ್ನ ತಿರುಗಿ ನೋಡೋರು ಯಾರು, ಹೋಗ್ಬಿಟ್ರಲ್ಲ.
ಭಾಳ ವೈಭವನೂ ನೋಡಿದ್ರು. ಕೊನೆಯ ದಿನಗಳು ಮಗಳು ತಾಯಿ ಅದೇನು ಅದನ್ನು ನೆನೆಸ್ಕೊಳ್ಳೋಕ್ಕೆ ಸಾಯಿಲ್ಲ. ಅವರಿಂದ ಏನಾಗದೇ ಇರೂ ಚಿಂತೆ ಇಲ್ಲ. ಅವ್ರು ಕೂತಿದ್ರೆ ಸಾಕಿತ್ತು, ನಮಗೇನೂ ಬೇಕಾಗಿಲ್ಲ. ಯಾರೋ ಕೊಡ್ತಾರೆ, ಎಲ್ಲೋ ಊಟ ಹಾಕ್ತಾರೆ, ಎಲ್ಲೋ ಒಂದಷ್ಟು ಏನೋ ಆಗುತ್ತೆ. ಪಾಪ ರೂಮ್ಲಿದ್ದರೆ ಚೆನ್ನಾಗಿತ್ತು. ಬೋದರು ಅಂತ ಆಸ್ಪತ್ರೆಗೆ ಹೋದೆ, ಮಲ್ಲಿಗೆ ಆಸ್ಪತ್ರೆ. ಮಗಳು ಕಣ್ಣೀರಿಡ್ತಾ ಕೂತಿದ್ಲು ಪಾಪ. ಅವಳಿಗೆ ಮಗಳಿಗೆ ಅವ್ರ ಮೇಲೆ ಭಾಳ ಪ್ರೀತಿ ಅಂದರೆ ಭಾಳ ಪ್ರೀತಿ. ಮಗಳನ್ನ ಕಂಡ್ರೆ ಭಾಳ ಪ್ರೀತಿ ಅಂದರೆ ಅಂತಿಂಥ ಪ್ರೀತಿ ಅಲ್ಲ, ಅಷ್ಟು ಪ್ರೀತಿ. ನನ್ನ ಜೊತೇಲಿ ಓಡಾಡಿದ್ದಾರೆ. ಈ ಹೋರಾಟಗಳಿಗೆ ಹೋಗುವಾಗ, ಎಲ್ಲಾದರೂ ಹೊರಗಡೆ ಮನೆಯಿಂದ ಹೋಗುವಾಗ ಏನಾದರೂ ಒಂದು ಹೇಳಿ ಕಳಿಸ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿರೋ ಹೆಣ್ಮಕ್ಕಳು, ಹುಷಾರಾಗಿ ಹೋಗ್ಬಾ ಅಂತಾನೋ ಅಥವಾ ಆಗಿಂದಾಗ ವಿಷಯ ತಿಳಿಸ್ತಿರು, ಸಾಮಾನ್ಯವಾಗಿ ಏನು ಹೇಳೋರು ಅವರು? ಅವರು ಒಂದು ಭಾರಿ ಧೈರ್ಯ, ಅವ್ರಿಗೆ ಭಾರಿ ಧೈರ್ಯ. ಅವ್ರಿಗೆ ಏನು ನೋವಿತ್ತು ಅಂದರೆ, ಇಷ್ಟು ವರ್ಷ ಇದು ಚಳುವಳಿ ಮಾಡ್ತಾಯಿದ್ದಾರೆ, ಯಾರ್ಯಾರೋ ಅಧಿಕಾರಕ್ಕೆ ಬಂದರು, ಯಾರ್ಯಾರೋ ಮುಖ್ಯಮಂತ್ರಿ ಆದರು, ಯಾರು ಏನೇ ಆದರೂ ಇವ್ರು ಆಗಲಿಲ್ವಲ್ಲ, ಆದರೆ ಭಾರಿ ಧೈರ್ಯ, ಹೋರಾಟ ಮಾಡಲಿ, ಹೋರಾಟ ಮಾಡಿದ್ರೆ ಮಾಡಲಿ. ಯಾವತ್ತಾದರೂ ಹೇಳಿದ್ರ ನಿಮಗೆ ಸಾಕಿದು ಬಿಟ್ಬಿಡಿ ಅಂತ? ಯಾವುದಕ್ಕೆ ಹೋರಾಟ ಬಿಟ್ಬಿಡಿ ಸಾಕು ಅಂತ ಯಾವಾಗಾದರೂ ಹೇಳಿದ್ರ? ಛೇ, ಅವ್ರ ಜೀವನದಲ್ಲಿ ಹೇಳಲಿಲ್ಲ, ಅವ್ರ ಜೀವನದಲ್ಲಿ ಹೇಳಲಿಲ್ಲ. ಇವರು ಹೋರಾಟಕ್ಕಾಗೇ ಇದ್ಬಿಟ್ಟಿದ್ದಾರೆ ಅಂಥೇಳಿ ಅವರು ಮನಸ್ಸಿನಲ್ಲಿ ಬೇರೂರಿತ್ತು. ಆಸ್ಪತ್ರೆ ಪಾಪ ಏನು ಅವರು, ಅವರು ಏನು, ನಾನು ನನಗಿಷ್ಟೆಲ್ಲ ನೀವು ನೋಡ್ಕೊತಾ ಇದ್ದೀರಲ್ಲ, ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಿ ನರ ಆರೋಗ್ಯಕ್ಕೆ ಅಂತ ಒಂದಿಷ್ಟು ಹೇಳ್ಬಿಟ್ರು ಪಾಪ. ನಾನಂದೇ ನಿಮಗಿಂತ ಇನ್ಯಾರು, ನಮಗೆ ನಿಮಗಿಂತ ಇನ್ಯಾರಿದ್ದಾರೆ, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅವರಿಗೆ ಹೇಳದೆ ಉಳಿದು ಹೋಗಿರುವಂತಹ ವಿಷಯ ಯಾವುದಾದ್ರೂ ಇದೆಯಾ? ನಮ್ಮ ಪರಿಸ್ಥಿತಿ, ನನ್ನ ಜೀವನದಲ್ಲಿ ನೀನು ನನಗೆ ನೋವಿಲ್ಲ. ಅವ್ರು ಓದದ್ದೇ ಒಂದು ನೋವು, ಏನೇ ಇರಲಿ ಓದದ್ದೇ ಒಂದು ನೋವು ಆಗ್ಬಿಡ್ತು ನನಗೆ ಪಾಪ. ಅದನ್ನು ಆ ನೋವನ್ನು ಯಾರ ಮುಂದೆ ಹೇಳ್ಕೊಳ್ಳೋಕ್ಕೂ ಯಾರಿದ್ದಾರೆ, ಯಾರ ಮುಂದೆ ಹೇಳ್ಕೊಳ್ಳೋಕ್ಕೂ ಯಾರಿಲ್ಲ. ನನ್ನ ಇದು ಭಾಳ ಅಯ್ಯಯ್ಯೋ ಭಗವಂತ ಅಂತ ನೋವು, ಅಂಥ ನೋವು. ನಾನು ಎಲ್ಲಿದ್ದಾರೆ ಅವರೀಗ ಪಾಪ? ಇಲ್ಲೇ ಮಗಳ ನಿಶ್ಚಿತಾರ್ಥ ಇಲ್ಲೇ ಮಾಡಿದ್ರು, ಮಗಂದು ನಿಶ್ಚಿತಾರ್ಥ ಇಲ್ಲೇ ಮಾಡಿದ್ರು. ಒಂದು ಹೋರಾಟ ಯಾವುದೋ ಬಹಳ ದೊಡ್ಡ ಹೋರಾಟ ಮಾಡಿ ಬಂದಿರ್ತೀರ ಮನೆಗೆ, ಅವ್ರ ಖುಷಿ ಹೆಂಗೆ ವ್ಯಕ್ತಪಡಿಸ್ತಾ ಇದ್ರು? ಇಲ್ಲ, ಅವರು ಎಲ್ಲ ಸಂದರ್ಭದಲ್ಲೂ ಹೋರಾಟಗಳ ಬಗ್ಗೆ ಅವ್ರ ಪ್ರೀತಿ ಇತ್ತು ಎಲ್ಲ ಸಂದರ್ಭದಲ್ಲೂ. ಆಗ ಟಿ ವಿ ಯಾವುದು ಇರಲಿಲ್ಲ ಆವಾಗ, ಆಮೇಲೆ ಟಿ ವಿ ಬಂತಲ್ಲ, ಟಿ ವಿ ಬಂದಾಗಲೂ ಭಾರಿ ಹೋರಾಟಗಳು ನೋಡಿದ್ರು ಅವರಿಗೆ
ಇದೆಲ್ಲ ಇತ್ತು ಅವ್ರಿಗೆ. ಯಾರು ಇವರು, ಕೆಲಸಕ್ಕೆ ಬಾರದವ್ರು ಏನು ಮಾಡ್ತಾಯಿದ್ದಾರೆ, ಯಾರು ಅಧಿಕಾರಕ್ಕೆ ಬಂದರು, ಇನ್ನೊಬ್ರು ಯಾಕೆ ಇದಕ್ಕೆ ಬಂದರು, ಯಾಕೆ ಸೋತರು ಇವರು, ನನ್ನ ಸೋಲು ಯಾಕಾಯಿತು, ಏನೇನಾಯಿತು, ಇದೆಲ್ಲ ಭಾಳ ವಿವೇಚನೆ ಮಾಡೋ ಶಕ್ತಿ ಇತ್ತು, ಭಾಳ ಇದಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.